ಅಲ್ಲಿ ಬಸವನಗುಡಿಯ 18ನೇ ಕೃಷ್ಣ ಜನ್ಮಾಷ್ಟಮಿ ಉತ್ಸವ 2023. ಏನಾಗತ್ತೆ ಈ ಕೃಷ್ಣ ಜನ್ಮಾಷ್ಟಮಿಲಿ? ಜನ್ಮಾಷ್ಟಮಿ ಎರಡು ದಿನಕ್ಕೆ ಅಂತ ನಡೆಯುತ್ತೆ. ಮೊದಲನೇ ದಿನ ಎಲ್ಲ ಕಾಂಪಿಟೇಷನ್ಸ್ ಇರುತ್ತೆ, ಮೂರು ಚಕ್ರದ ಸೈಕಲ್ ಆಗಿರ್ಬೋದು ಅಥವಾ ಅಂಬೆಗಾಲಿಂದ ರೇಸ್ ಆಗಿರ್ಬೋದು, ವಸ್ತು ಶೋಧನೆ ಇರ್ಬೋದು, ಭರತನಾಟ್ಯ ಕಾಂಪಿಟೇಷನ್ ಇರ್ಬೋದು, ಎಲ್ಲ ನಡೆಯುತ್ತೆ. ಸೆಕೆಂಡ್ ಡೇ ಮಾರ್ನಿಂಗ್ ಕೃಷ್ಣವೇಷ ಸ್ಪರ್ಧೆ ಇರುತ್ತೆ, ಗೋಪೂಜೆ ಇರುತ್ತೆ, ಆಮೇಲೆ ಸಂಜೆ ಹೊತ್ತು ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದ ನಂತರ ಎಲ್ಲ ಥರ ಉತ್ಸವ ನಡೆಯುತ್ತೆ. ಬೆಂಗಳೂರು ದಕ್ಷಿಣದ ಎಷ್ಟೊಂದು ದೇವಸ್ಥಾನ, ಒಂದು ಇಪ್ಪತ್ಮೂವತ್ತು ದೇವಸ್ಥಾನದಿಂದ ರಥಗಳು ಬರುತ್ತೆ, ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಅದೇ ನಾವು ಪ್ರೊಸೆಷನ್ ಅಲ್ಲಿ ನಾವು ಇರಲಿಲ್ಲ. ವರ್ಷದ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಈ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀರಾ. ಆದರೆ ಇದು ಮುಖಾಂತರ ನೋಡೋದು ಒಂದು ಭಾಗ ಆಯಿತು ಅಂತ ಹೇಳಿದ್ರೆ, 19ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಬಸವನಗುಡಿಯಲ್ಲಿ ತಾವೆಲ್ಲರೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಬಂದು ನೋಡಬೇಕು ಅಂತ ಹೇಳ್ತೀನಿ. ಅದರ ಅದ್ಭುತ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಪ್ರತಿ ವರ್ಷಕ್ಕೂ ಒಂದಂತೆ ಒಂದು, ಪ್ರತಿ ವರ್ಷಕ್ಕೂ ಹೆಚ್ಚಾಗ್ತಾ ಈ ವರ್ಷ ಅನೇಕ ಉತ್ಸವಗಳನ್ನು ದೇವಸ್ಥಾನಗಳಿಂದ ಅನೇಕ ರಥೋತ್ಸವಗಳು ಪಾಲ್ಗೊಂಡಿದೆ. ಹಾಗೆಯೇ ಅವರು ನಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ತರುಣರು ಮೊಸರು ಕುಡಿಕೆಯಲ್ಲಿ ಬಂದಿದ್ದಾರೆ. ತುಂಬ ಅದ್ಭುತವಾದಂಥ ಕ್ಷಣವನ್ನು ಇವೆಲ್ಲರೂ ಇವತ್ತು ವಿಡಿಯೋ ಮುಖಾಂತರ, ವಾಟ್ಸಪ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಕಳಿಸಿಕೊಳ್ತಾ ಇದ್ದೀರಾ. ಅದೇ ರೀತಿ 19 ವರ್ಷಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಕೇಳ್ಕೊತೀನಿ. ಈ ಡಿ ವಿ ಜಿ ರಸ್ತೆ ನಡೆಯುವಂಥ ತುಂಬ ಅದ್ಭುತವಾದಂಥ ಒಂದು ಮೊಸರು ಕುಡಿಕೆಗೆ ಇವತ್ತು ಮುಖ್ಯ ಶ್ರೀಗಳು, ಸುಗುಣೇಂದ್ರ ಶ್ರೀಗಳು ಬಂದಿದ್ರು. ಹಾಗೇನೆ ತುಂಬ ಗಳಿಸುಬ್ರಹ್ಮ ತಮ್ಮೆಲ್ಲ ಮಕ್ಕಳಿಗೂ ತಮ್ಮೆಲ್ಲ ಭವಿಷ್ಯಕ್ಕೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನು ನಡೆಸಲಿ. ತಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಓದಬೇಕು, ಅದರ ಸಾರವನ್ನು ತಿಳ್ಕೊಳ್ಬೇಕು, ಅದರ ಜೀವನವನ್ನು ಭಗವದ್ಗೀತೆಯಿಂದನೇ ಜೀವನವನ್ನು ನಡೆಸೋದು ಹೀಗೆ ಅನ್ನೋಂಥದ್ದನ್ನು ಶ್ರೀ ಸುಗುಣೆಯಿಂದ ಬಂದು ಇವಲ್ಲಿ ವಿವರಿಸಿದ್ದಾರೆ. ಇವತ್ತು ನಮ್ಮ ಮೊಸರು ಕುಡಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಂದಿನ ವರ್ಷ ಬರಬೇಕು ಅಂತ ಹೇಳಿ ನಾನು ಇದ್ರ ಮುಖಾಂತರ ತಮ್ಮೆಲ್ಲರೂ ತಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಈ ಕೃಷ್ಣ ಜನ್ಮಾಷ್ಟಮಿ ನಡೆಸೋದಕ್ಕೆ ಇವರೇ ಮುಖ್ಯವಾದ ಪರ್ಸನ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ, ನನ್ನ ಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಅವ್ರ ಒಳ್ಳೇದು ಮಾಡಿ ಅಂತ ಹೇಳ್ಕೊಳ್ತಾ ಇಂಥ. ಥ್ಯಾಂಕ್ ಯು.